ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆಯನ್ನ ಗಮನಿಸಿದ್ದೇನೆ. ಮುಖ್ಯಮಂತ್ರಿಗಳು ಸಾಕ್ಷಿ ಕೇಳ್ತಾ ಇದ್ದಾರೆ. ಮೊನ್ನೆ ಒಂದು ಮಾಧ್ಯಮಗಳಲ್ಲಿ ಬಿಡುಗಡೆ ಆಗಿರತಕ್ಕಂತ ಸಂಭಾಷಣೆ ಏನಿದೆ, ದೇವರಾಜೇಗೌಡರು, ಶಿವರಾಮೇಗೌಡರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡಿದ್ದಾರಲ್ಲ, ಇವತ್ತು ಅರ್ಧ ನಿಮಿಷ ಮಾತಾಡಿದ್ದೆ ಅಂತ ಹೇಳ್ತಾರೆ. ಯಾರ್ಯಾರೋ ಗೊತ್ತಿರ್ತಾರೆ, ಕೆಟ್ಟವರು ಬರ್ತಾರೆ, ಒಳ್ಳೆಯವರು ಬರ್ತಾರೆ, ಮುಖ್ಯಮಂತ್ರಿ ಡೆಪ್ಯೂಟಿ CM ಆಗಿರ್ತಾನೆ ಅಂತಕ್ಕಂದ್ರೆ ಹೇಳಿದ್ದಾರೆ. ಈಗ ಅರ್ಧ ನಿಮಿಷದಲ್ಲಿ ಮಾತಾಡಿರೋದೇ ಪ್ರಮುಖವಂತ ಅಂಶ ಅಲ್ವಾ? ಮುಖ್ಯಮಂತ್ರಿಗಳು ಸಾಕ್ಷಿ ಕೊಡಿ ಅಂತ ಹೇಳ್ತಾರೆ. ಇವತ್ತು SIT ಒಂದು 7-8 ಜನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬಂದವರಲ್ಲ, ಯಾವ ಸಾಕ್ಷಿಗಳ ಆಧಾರದ ಮೇಲೆ ಕರ್ಕೊಂಬಂದಿದ್ದಾರೆ? ಹಲವಾರು ಜನನ್ನ ಪ್ರತಿನಿತ್ಯ ಕರೆದು ಹೆರಾಸ್ಮೆಂಟ್ ಏನು ಮಾಡ್ತಾ ಇದ್ದಾರೆ SIT. ಅವ್ರಿಗೂ ಈ ಒಂದು ಪ್ರಕರಣಕ್ಕೂ ಸಂಬಂಧಗಳೇನಿದೆ? ಇಲ್ಲಿ ಕ್ಲಿಯರ್ ಆಗಿ ಕಣ್ಣು ಕಟ್ತಾ ಇದೆ DK ಶಿವಕುಮಾರ್ ಅವರು ಇನ್ನೂ ಏನೇನು ಮಾಹಿತಿ ಇದೆ ತಗೊಂಬ ಅಂತ ಹೇಳಿ ಕೊಡುವಂತ ಕೇಳ್ತಕ್ಕಂಥದ್ದು ಇದೆ. ಇದೆಲ್ಲ ಇದ್ದಾಗ ಆಮೇಲೆ ಈ ಒಂದು ದೂರನ್ನ ಬಹಳ ಕಷ್ಟಪಟ್ಟು ಕೊಡಿಸಿದೀವಿ ಅಂತ ಹೇಳ್ತಾರೆ. ಆ ವ್ಯಕ್ತಿ ಜೊತೆ ಮಾತಾಡಬೇಕಾದ್ರೆ ಕಷ್ಟಪಟ್ಟು ಕೊಡಿಸಿದ್ದೇವೆ ಇರಪ್ಪ ಅಂತಾರೆ. ಇದಕ್ಕಿಂತಲೂ ಮುಖ್ಯಮಂತ್ರಿಗಳಿಗೆ ಸಾಕ್ಷಿ ಬೇಕಾ? ಏನೋ 6 ಪ್ರಶ್ನೆ ಇಟ್ಬಿಟ್ಟಿದ್ದಾರಂತೆ. BJP ಏನೋ ಪತ್ರ ಬರ್ತಿದ್ರಂತೆ, ಪತ್ರ ಬರ್ತಿದ್ರು ಗೊತ್ತಿದ್ದು ಯಾಕೆ ಟಿಕೆಟ್ ಕೊಟ್ರಿ ಪ್ರಜ್ವಲ್ಗೆ? ಪ್ರಜ್ವಲ್ ಅವ್ರನ್ನ ಸಸ್ಪೆಂಡ್ ಯಾಕೆ ಮಾಡಿದ್ರು JDS ಪಾರ್ಟಿಯಿಂದ? ಈ ಹಲವಾರು ಏನೋ 5-6 ಕ್ವಶನ್ ಏನೋ ಕೇಳಿದೀವಿ ಅಂತ ಹೇಳ್ತಾರಲ್ಲ. ನಾನು ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ತಕ್ಕಂಥ ನಿರ್ಧಾರ, ಆಮೇಲೆ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿದೆ, ಆರೋಪಿನೇ ಮಾಡಿಬಿಟ್ಟು, ಆರೋಪಿ ಅಲ್ಲ ಅಪರಾಧಿನೇ ಮಾಡಿಬಿಟ್ಟವ್ರು ಅವರು ಹೇಳಿಕೆನಲ್ಲಿ ನಾನು ಗಮನಿಸಿರ್ತಕ್ಕಂಥದ್ದು. ಇನ್ನು ಆರೋಪಿ ಸ್ಥಾನದಲ್ಲಿದ್ದಾನೆ, ಅಪರಾಧಿ ಅಂತಕ್ಕಂಥದ್ದು ಇನ್ನೂ ಪ್ರೂವ್ ಏನು ಮಾಡಿದ್ದಾರೆ? ನಿಮ್ಮ SIT ಅವರೇ ಹೇಳ್ತಾ ಇದ್ದಾರೆ, ಯಾರು ಪುರುಷರ ಒಂದು ಮುಖವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇವ್ರು ಇಟ್ಕೊಂಡಿರ್ತಕ್ಕಂಥ ವಿಡಿಯೋಗಳಲ್ಲಿ. ಹಾಗಾದ್ರೆ ಅಪರಾಧಿ ಸ್ಥಾನದಲ್ಲಿ ಯಾಕೆ ನಿಲ್ಲಿಸ್ತಾರೆ? ನಾವು ನೈತಿಕತೆ ಉಳಿಸ್ಬೇಕು ಅಂತ ಹೇಳಿ ಎಸ್ ಈ ಒಂದು ಆರೋಪ ಬಂದಾಗ ಸಸ್ಪೆಂಡ್ ಮಾಡಿದ್ದೇವೆ. ನಾವು ಬಂಡತನ ಮಾಡಿಲ್ಲ, ನಿಮ್ಮ ಥರ ಬಂಡತನದಲ್ಲಿ ನಿಮ್ಮ ಮಗಂದು ನಡೀತಲ್ಲ, ಅಪ್ಪ ನನಗೆ ಕೊಟ್ಟಿದ್ದೆ 5 ಹೆಸರು 6 ಹೆಸರಲ್ಲಿ ಬಂತು ಅಂತೇಳಿ ಅದನ್ನು CSR ಫಂಡು ಅದಕ್ಕೋಸ್ಕರ ಫೋನ್ ಮಾಡಿದ್ದು ಅಂತೇಳಿ ತಿರುಚಿದಾರಲ್ಲ. ಒಬ್ಬ ಮುಖ್ಯಮಂತ್ರಿಯಾಗಿ ಸಾಕ್ಷಿಗಳನ್ನು ಯಾವ ರೀತಿ ನಾಶ ಮಾಡಬಹುದು, ಯಾವ ರೀತಿನಲ್ಲಿ ಇವತ್ತು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಮಾಹಿತಿಗಳನ್ನು ಯಾವ ರೀತಿ ತಿದ್ದಬಹುದು ಅಂತಕ್ಕಂಥ ಕೆಲಸ ಮಾಡ್ಕೊಂಬಂದಿದ್ದೀರಿ. ಈಗಲೂ ನೀವು ಮಾಡ್ತೀರಾ ಅದೇ ಕೆಲಸನೇ. ಅಷ್ಟು ಕ್ಲಿಯರ್ ಆಗಿ ಒಬ್ಬ DC ಮಾತಾಡ್ತಕ್ಕಂಥದ್ದು ಅದೆಲ್ಲ ಕಣ್ಣು ಮುಂದೆ ಇದೆ. ಈಗ ನಿಮ್ಮ SIT ಅವ್ರು ಯಾವ ಆಧಾರದ ಮೇಲೆ ಆಗಿದ್ರೆ 7-8 ಜನ ಅರೆಸ್ಟ್ ಮಾಡ್ಕೊಂಬಂದ್ರಲ್ಲ? ಈ ಒಂದು ಏನೊಂದು ಕಂಪ್ಲೇಂಟ್ ಕೊಡಿಸ್ಕೊಂಡಿದ್ದೀರಲ್ಲ, ಅವರ ಹಿನ್ನೆಲೆ ಏನು? ರೇವಣ್ಣ ಅವರ ಕುಟುಂಬದಲ್ಲಿ 7-8 ವರ್ಷದಿಂದ ಕೆಲಸದಲ್ಲಿದ್ದವರು. ಆ ರೀತಿಯ ಪ್ರಕರಣ ನಡೆದ್ರೆ 7-8 ವರ್ಷದಿಂದ ಯಾತಕ್ಕೆ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ? ಆ ವ್ಯಕ್ತಿಗಳನ್ನ ಅಯ್ಯೋ ನಾವು ಇಷ್ಟಾದ್ರೂ ಕರ್ಕೊಂಬಂದು ಕೇಸ್ ಬುಕ್ ಮಾಡಿಸಿದೀವಿ ಅಂತೇಳಿ FIR ಹಾಕ್ಸಿದೀವಿ ಅಂತೇಳಿ ಮಹಾನುಭಾವ ನಿಮ್ DC ಹೇಳಿದ್ದಾರಲ್ಲ, ಅದಕ್ಕಿಂತಲೂ ಬೇಕಾ ನಿಮಗೆ ಪ್ರೂಫು? ಇಂಥವ್ರನ್ನ ಇಟ್ಕೊಂಡು ಈ ರಾಜ್ಯ ಕಟ್ತೀರಾ ನೀವು?